ನಾಗರಿಕರ ದಿನಾಚರಣೆ ಅಂಗವಾಗಿ ನಗರದ ಹಿರಿಯರಿಗೆ ರೋಟರಿ ಸಂಸ್ಥೆಯಿಂದ ಸನ್ಮಾನ. ಸಮಾಜಕ್ಕೆ ಹಿರಿಯ ವ್ಯಕ್ತಿಗಳ ಕೊಡುಗೆಗಳನ್ನು ಗುರುತಿಸಲು ಅವರ ಯೋಗಕ್ಷೇಮವನ್ನು ಉತ್ತೇಜಿಸಲು ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಟಿ ಆಂಜನೇಯರವರು ಇಂದು ರೋಟರಿ ಕ್ಲಬ್ ಆಶ್ರಯದಲ್ಲಿ ನಗರದ 4 ಜನ ಹಿರಿಯ ವ್ಯಕ್ತಿಗಳಿಗೆ ಅವರ ಮನೆಯಲ್ಲಿ ಸನ್ಮಾನಿಸಿ ಗೌರವ ಸಮರ್ಪಣೆಯನ್ನ ನೀಡಿ ಮಾತನಾಡಿದರು. ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆಯಾಗಿದ್ದು ದೇಶ ವಿಶ್ವವ್ಯಾಪ್ತಿ ಹೊಂದಿದ್ದು ಸಮಾಜದಲ್ಲಿ ಅನೇಕ ಸೇವೆಗಳ ಜೊತೆಗೆ ಹಿರಿಯ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಿ ಅವರ ಆದರ್ಶಗಳನ್ನು ನಮ್ಮ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಅವರು ನಗರದ ಹಿರಿಯರು ಮತ್ತು ಅನೇಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಸಾಧನೆ ಸಲ್ಲಿಸಿದ ಮತ್ತು ನಮ್ಮ ನಗರದ ಅನೇಕ ಕ್ಷೇತ್ರಗಳಿಗೆ ಕೊಡುಗೆಗಳನ್ನು ನೀಡಿದ ಹಿರಿಯರನ್ನು ನಮ್ಮ ರೋಟರಿ ಸಂಸ್ಥೆ ಸನ್ಮಾನಿಸಿ ಅವರನ್ನು ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು. ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಾಸು ಕೊಳಗದರವರು ನಗರದ 4 ಜನರನ್ನು ಅವರ ಮನೆಯಲ್ಲಿ ನಾವು ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಸ್ನೇಹಿತರು ಜೊತೆಗೂಡಿ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಸಹಾಯ ಸಹಕಾರ ಪಡೆಯಬೇಕೆಂಬ ಮಹದಾಸೆಯಿಂದ ನಮ್ಮ ಸಂಸ್ಥೆ ಪ್ರತಿಯೊಬ್ಬ ಹಿರಿಯರ ಮನೆಯಲ್ಲಿ ಅವರ ಕುಟುಂಬದವರ ಜೊತೆಗೂಡಿ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಅಂಗವಾಗಿ ಸನ್ಮಾನಿಸಿ ಗೌರವಿಸುವ ಕಾರ್ಯವನ್ನು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದು ಮಾಡಿದೆ ಎಂದು ತಿಳಿಸಿದರು. ಗಂಗಾವತಿ ನಗರದ ಅನೇಕ ಕ್ಷೇತ್ರಗಳಲ್ಲಿ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಸಹಕರಿಸಿದ ಮತ್ತು ಹಿರಿಯರಾದ ಮಾಜಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಅಮರ ಜ್ಯೋತಿ ದುರುಗಪ್ಪ, ಶ್ರೀ ಸೋನುರಾಜ್ ಮೂಥಾ, ಶ್ರೀ ಪನ್ನಲಾಲ ಸುರಾನ ಮತ್ತು ಶ್ರೀ ಹಿರಿಲಾಲ ಚೋಪ್ರಾರವರನ್ನು ನಮ್ಮ ಸಂಸ್ಥೆಯವರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ ಎಂದು ರೋಟರಿ ಮಾಜಿ ಅಧ್ಯಕ್ಷರಾದ ಅಜಿತ್ ರಾಜ್ ಸುರಾನಾರವರು ತಿಳಿಸಿದರು. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸನ್ಮಾನ ಸ್ವೀಕರಿಸಿದ ಹಿರಿಯರಾದ ಅಮರ ಜ್ಯೋತಿ ದುರುಗಪ್ಪನವರು ಮಾತನಾಡಿ, ನಮ್ಮ ಗಂಗಾವತಿ ನಗರ ಈ ಹಿಂದೆ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ಹಾಗೂ ನಗರ ಮತ್ತು ಗ್ರಾಮೀಣ ಭಾಗದ ಅನೇಕ ಸಾರ್ವಜನಿಕರಿಗೆ ಸರ್ವ ರೀತಿಯಲ್ಲಿ ಸಹಾಯ ಸಹಕಾರ ಮತ್ತು ಶೈಕ್ಷಣಿಕ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಗೆ ರೋಟರಿ ಸಂಸ್ಥೆ ಶ್ರಮಿಸಲಿ ಎಂದು ಸನ್ಮಾನಿತರ ಪರವಾಗಿ ತಿಳಿಸಿದರು. ಸನ್ಮಾನಿತರಾದ ಶ್ರೀ ಪನ್ನಲಾಲ ಸುರಾನ ಅವರು ಮತ್ತು ಸೋನುರಾಜ ಮೋಥಾ ಮತ್ತು ಹಿರಲಾಲ ಚೋಪ್ರಾ ರೋಟರಿ ಸಂಸ್ಥೆಗೆ ಹಿರಿಯರ ದಿನಾಚರಣೆ ನಿಮಿತ್ತ ಸನ್ಮಾನಿಸಿದ್ದಕ್ಕಾಗಿ ಮತ್ತು ತಮ್ಮ ಕೃತಜ್ಞತೆ ತಿಳಿಸಿದರು. ಈ ದಿನದ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ರೋಟರಿ ಹಿರಿಯ ಪದಾಧಿಕಾರಿಗಳಾದ ಅಜಿತ್ ರಾಜ್, ಎನ್ ಶ್ರೀನಿವಾಸರಾವ್, ಪ್ರಕಾಶ್ ಚೋಪ್ರಾ, ಶ್ರೀಧರ್ ನಾಯಿಕ, ಎ ಶಿವಕುಮಾರ್, ಸಲಾಹುದ್ದೀನ್, ವೀರೇಶ್ ಅರಿಕೇರಿ, ಮಂಜುನಾಥ್ ಹುಡೇದ ಇನ್ನಿತರರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಮಾರು 25 ವರ್ಷದಿಂದ ನಿಮ್ಮ ಆಶೀರ್ವಾದ ನನಗಿದೆ, ಯಾಕಂದ್ರೆ ನಮ್ಮ ಕೆಲಸವನ್ನ ನಮ್ಮ ಕಡೆ ಬಿಟ್ಟಿದ್ದೀವಿ. ಹಾಗಾಗಿ ಈ ಒಂದು ಸೋಷಿಯಲ್ ಸರ್ವಿಸ್ ಸಂಸ್ಥೆ ವಿಶ್ವದಲ್ಲಿಯೇ ಒಂದು ಮಾರ್ಗಶ್ರೇಣಿ ಇರತಕ್ಕಂಥ ನಮ್ಮ ರೋಟರಿ ಸಂಸ್ಥೆ ಸಾಮಾಜಿಕ ಸೇವೆಗಳ ಜೊತೆಗೆ ಹಿರಿಯರನ್ನು ಗೌರವಿಸೋದು, ಅವರಿಂದ ಆಶೀರ್ವಾದ ಪಡೆಯೋದು, ಮಾರ್ಗದರ್ಶನ ಮತ್ತು ಇಂಥ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಸಮಾಜ ಸೇವೆಗಳನ್ನು ಮುಖ್ಯದಿಯಾಗಿಟ್ಟುಕೊಂಡು ನಮ್ಮ ಗಂಗಾವತಿ ರೋಟರಿ ಸಂಸ್ಥೆ 25 ವರ್ಷದಿಂದ ಸೇವೆ ಮಾಡ್ತದೆ. ಅದೆಲ್ಲ ನಿಮ್ಮ ಬಂಧು ಬಳಗದವರೆ ಸಾಕಷ್ಟು ಜನ ಈ ಸೇವೆಯಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಹಿರಿಯರಾಗಿರ್ತಕ್ಕಂಥ ಕಾರಣ ಇವತ್ತು ವಿಶ್ವ ಹಿರಿಯ ನಾಗರಿಕರ ದಿನ ಆಚರಣೆ ಇರೋದರಿಂದ ನಮ್ಮ ನಗರದಲ್ಲಿರ್ತಕ್ಕಂಥ ಅನೇಕ ಆಯ್ದ ಒಬ್ಬ ಹಿರಿಯರು ಮತ್ತು ಎಲ್ಲ ಒಂದು ಸೇವೆಯಲ್ಲಿರ್ತಕ್ಕಂಥವರು ಪ್ರಖ್ಯಾತ ವಾಣಿಜ್ಯೋದ್ಯಮಗಳು ಎಲ್ಲರೂ ಗುರುತಿಸಿ ನಮ್ಮ ರೋಟರಿ ಸಂಸ್ಥೆ ಇವತ್ತು ಸನ್ಮಾನಿಸುವಂಥ ಕಾರ್ಯಕ್ರಮ ಎಲ್ಲ ಸದಸ್ಯರನ್ನ ಮಾತಾಡಿಕೊಂಡು ಸುಮಾರು ಇವತ್ತು 4 ಜನ ಹಿರಿಯರಿಗೆ ಎಲ್ಲರೂ ಸುಮಾರು 80-85 ವರ್ಷ ಮೇಲ್ಪಟ್ಟಿರ್ತಾರೆ ಮತ್ತು ಗೌರವಿಸಿ ನಾವು ಆಶೀರ್ವಾದ ಪಡೆಯುತ್ತಿರುವಂತೆಲ್ಲ ನಾವು ಮಾತಾಡ್ತಿದ್ದೀವಿ. ಹಾಗಾಗಿ ಇವತ್ತು ನಿಮ್ಮ ಮನೆಗೆ ಆಗಮಿಸಿ ನಿಮಗೆ ಸನ್ಮಾನಿಸಿ ಗೌರವ ಸಂಸ್ಕರಣೆ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಹಾಗಾಗಿ ಇನ್ನೂ ತಮಗೆ 100 ವರ್ಷ ದೇವರ ಆಯುಷ್ಯ ಕೊಡಲಿ ಅಂತ ಬೇಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಎಲ್ಲ ನಮ್ಮ ರೋಟರಿ ಸಂಸ್ಥೆ ಮತ್ತು ಈ ದಿನ ಇದು ವಿಶ್ವಾದ್ಯಂತ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಈ ವಿಶ್ವವೇ ಆಚರಿಸ್ತೇವೆ. ಅದಕ್ಕೆಲ್ಲ ಒಂದು ಸಂಸ್ಕಾರ, ಅದು ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕಾರ ಪ್ರಕಾರ ಹಿರಿಯರಿಗೆ ಗೌರವಿಸೋದು, ಅವರ ಆಶೀರ್ವಾದ ತಗೊಳ್ಳೋದು, ಅವರ ಮಾರ್ಗದರ್ಶನಗಳು ಪ್ರತಿಯೊಂದು ಕುಟುಂಬದಲ್ಲಿ ಸಹ ಅದು ಇದುವರೆಗೂ ನಡೆದು ಬಂದಿದೆ ನಾವೆಲ್ಲ ಕಂಡ ಹಾಗೆ. ಹಾಗಾಗಿ ನಮ್ಮೂರಿನ ಈ ಗಂಗಾವತಿಯ ಪುರಸಭೆಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ರಾಜಕೀಯದಲ್ಲಿ ವರ್ಷಗಳ ಒಂದು ಸಮಾಜ ಸೇವೆ, ರಾಜಕೀಯ ಸೇವೆ ಮತ್ತು ಇತರ ಅನೇಕ ಸಮಾಜಗಳಿರ್ಬೋದು ಅನೇಕ ಜನರಿಗೂ ಸಹ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಿದಂಥ ನಮ್ಮೂರಿನ ಹಿರಿಯರಾದಂಥ ಶ್ರೀ ಅಮರ್ ಜ್ಯೋತಿ ದುರುಗಪ್ಪ ಸರ್ ಅವರಿಗೆ ನಮ್ಮೆಲ್ಲ ರೋಟರಿ ಕ್ಲಬ್ನ ಪರವಾಗಿ ಇವತ್ತು ಆತ್ಮೀಯವಾಗಿ ಸನ್ಮಾನ ಮಾಡಿ ಅವ್ರು ಗೌರವಿಸಿದ್ವಿ. ಹಾಗಾಗಿ
ಅವರ ಒಂದು ಇನ್ನೂ 100 ವರ್ಷ ಕಾಲ ಬಾಳ್ಲಿ, ಅವರ ಒಂದು ಮಾರ್ಗದರ್ಶನ ಆಶೀರ್ವಾದ, ಅವರ ಕುಟುಂಬದ ಜೊತೆಗೆ ಈ ರೀತಿ ನಾಗರಿಕರಿಗೂ ಸಹ ಅವರ ಸೇವೆ ದೊರೀಲಿ, ಅವರ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ಈ ನಗರದಲ್ಲೇ ಪುರಸಭೆಯಲ್ಲಿ ಹೆಚ್ಚಿನ ಒಂದು ಸೇವೆ ಸಲ್ಲಿಸಿ ಪ್ರತಿಯೊಂದು ಗಂಗಾವತಿ ನಗರ ಈ ಮಟ್ಟಕ್ಕೆ ಬರಲಿಕ್ಕೆ ಸಹ ಕಡಪಾಯ ಹಾಕಿದಂಥವ್ರು ಮಾನ್ಯ ಹಿರಿಯರಾದಂಥ ಅಮರ ಜ್ಯೋತಿ ಗಂಗೋಪಸರವರು, ಹಾಗಾಗಿ ಅವರು ಮಾಡಬೇಕಂತ ನಮ್ಮ ಸದಸ್ಯರು ಒಮ್ಮತದಿಂದ ಅವರ ಹೆಸರು ಸೂಚಿಸಿದರು. ಹಾಗಾಗಿ ಇವತ್ತಿನ ದಿನ ನಾವು 4 ಜನ ಹಿರಿಯರಿಗೆ ಗಂಗಾವತಿ ನಗರದಲ್ಲಿ 4 ಜನ ಹಿರಿಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಅವರ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ, ಸಹಾಯ, ಸಹಕಾರವನ್ನು ನಾವು ಬೇಡಿದ್ದೀವಿ. ಹಾಗಾಗಿ ನಮ್ಮ ರೋಟರಿ ಸಂಸ್ಥೆ ವಿಶ್ವದಲ್ಲಿಯೇ ಸಮಾಜ ಸೇವಾ ಸಂಸ್ಥೆ, ಅಂಥ ಸಂಸ್ಥೆಗೆ ಬೆನ್ನೆಲುಬಾಗಿರಬೇಕಾಗಿರ್ತದೆ ಹಿರಿಯರು. ಹಾಗಾಗಿ ಇವತ್ತಿನ ದಿನ ನಾವು ಅರ್ಥಪೂರ್ಣವಾಗಿ ಮಾಡಿದ್ದೀವಿ ಅಂತ ನಮಗೆ ತುಂಬ ಹೆಮ್ಮೆ ಇದೆ. ನಮ್ಮೆಲ್ಲ ಸದಸ್ಯರಿಗೆ ತುಂಬ ಸಹಕಾರ ನೀಡಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಸದಸ್ಯರಿಗೂ ಸಹ ನಾನು ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸಿ ಈ ದಿನ ಎಲ್ಲ ಸಮಾಜದ ಯುವಕರು ಬಂದು ನಮ್ಮ ಹಿರಿಯರಾದ ಹಿರಿಯರಿಗೆ ಎಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಸೋದರರು ಪೊನ್ನಲಾಲ್ ಶೇಖರು, ಇನ್ನೊಬ್ಬರು ಯಾರು ಇರಲ್ಲ ಅವ್ರು ಮಾಡಿದ್ವಿ, ಅವರಿಗೆಲ್ಲ ಅವಕಾಶ ಸನ್ಮಾನ ಮಾಡ್ತಿರ್ತಾರೆ. ಇದೇ ಥರ ಅವರೆಲ್ಲ ಹೆಚ್ಚಾಗಿ ಹಿರಿಯರಿಗೆ ಗೌರವ ಕೊಟ್ಟಂತ ಕೊಟ್ಟು ಮುಂದೆ ಏನಪ್ಪ ಅಂದರೆ ಅವ್ರು ಬಾಳೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳ್ತೇನೆ. ರೋಟರಿ ಗಂಗಾವತಿ ಸೆಂಟರ್ ನಗರದ ಗಣ್ಯ ನಮಗೆ ಹಾಗಾಗಿ ಅವರು ಇನ್ನೂ ಇಂಥ ನೂರು ನಮ್ಮ ಅಂಥ ಸಂಸ್ಥೆಗಳ ಸಮಾನಗಳನ್ನ ಸ್ವೀಕರಿಸಲಿ, ಆಯಸ್ಸು ಇನ್ನೂ ಉದಯಾಗಲಿ, ಆರೋಗ್ಯ ಯಾವಾಗಲೂ ಚೆನ್ನಾಗಿರಲಿ ಅಂತ. ಇಂದಿನ ದಿವಸ ವಿಶ್ವದ ಹಿರಿಯ ನಾಗರಿಕ ದಿವಸ, ನಾವು ನಮ್ಮ ಗಂಗಾವತಿಯ ಹಿರಿಯ ನಾಗರಿಕರಿಗೆ ಅದು ಹೆಚ್ಚಾಗಿ ವಾಣಿಜ್ಯ ಒಂದು ಇದರಲ್ಲಿ ಅತಿ ಹೆಚ್ಚು ಸೇವೆ ಸಲ್ಲಿಸುವುದರ ಮುಖಾಂತರ ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಗಳನ್ನು ಈ ಗಂಗಾವತಿಯ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮವರೇ ಆದ ನಮ್ಮ ಸಮಾಜದ ಹಿರಿಯರು ಸಹ ಆದಂಥ ಬಾಲ್ಯ ಯುವಕ ಯಜಮಾನರು ಇವತ್ತವರು 87 ವರ್ಷಗಳನ್ನು ಪೂರೈಸಿ 100ರ ಕಡೆ ಅವರ ಕಾಲ ಹೆಚ್ಚಿರ್ತಾ ಇದ್ದಾರೆ. ಅವರು 100 ವರ್ಷ ಸಂಪೂರ್ಣ ಮುಗಿಸಬೇಕನ್ನೋದು ನಮ್ಮೆಲ್ಲರ ಮತ್ತು ಆ ದೇವರ ಒಂದು ಆಶೀರ್ವಾದ ಆದ ಮೇಲೆ ಇದೆ. ಅವರು ಮಾಡಿದಂಥ ದಾನ ಧರ್ಮ ಮತ್ತು ಪುಣ್ಯದ ಕೆಲಸಗಳು ಸದಾ ಅವರ ಆರೋಗ್ಯ ಮತ್ತು ಅವರ ಕುಟುಂಬವನ್ನು ಕಾಪಾಡುತ್ತೆ. ಮುಂದೆ ಸಹ ಅವರು ಇನ್ನೂ ಹೆಚ್ಚಿನ ಒಂದು ಸೇವೆ ಕುಂತಲ್ಲಿ ಆದರೂ ಸಹ ಇಲ್ಲಿಂದಲೇ ಅವರು ಇನ್ನೂ ಇವತ್ತಿಗೂ ಸೇವೆ ಮಾಡ್ತಾನೇ ಇದ್ದಾರೆ. ಅವರು ದುರ್ಗಾದೇವಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದರು ಮತ್ತು ವ್ಯಾಪಾರ ಸಮಿತಿಯ ಅಧ್ಯಕ್ಷರೂ ಆಗಿದ್ದರು. ಇವತ್ತಿಗೂ ದುರ್ಗಾದೇವಿ ದೇವಸ್ಥಾನದ ಒಂದ ಯಾವ ರೀತಿ ಉಳಿಸ್ಕೊಂಡ್ಬಂದರು, ಇವತ್ತು ಇವತ್ತಿನ ಯುವಕರು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಅದನ್ನು ಅವರೆಲ್ಲ ನೋಡಿದ್ದಾರೆ. ಇವತ್ತು ಗಂಗಾವತಿಯಲ್ಲಿ ಅತಿ ದೊಡ್ಡ ಒಂದು ವಾಣಿಜ್ಯ ಸಂಕೀರ್ಣಗಳು ದುರ್ಗಾದೇವಿ ದೇವಸ್ಥಾನದಲ್ಲಿ ಇವತ್ತು ಕಾಣ್ತಾ ಇದ್ದಾವೆ. ಅದ ಕಾರಣ ಮಾನ್ಯ ಯಜಮಾನಿ ದುರ್ಗಪ್ಪನವರು ಅವ್ರು ಉಳಿಸ್ಕೊಂಡ್ಬಂದಿದ್ದಾರೆ, ಅದನ್ನು ಮಾತಾಡಿಲ್ಲ. ಇವತ್ತು ಹಿರಿಯ ಯುವಕರ ಕೈಯಲ್ಲಿ ಒಪ್ಪಿಸಿದ್ದಾರೆ. ಅದೇ ರೀತಿ ಇನ್ನೂ ಉಳಿದಂಥ ಇನ್ನೂ ಕೆಲವು ಗಂಗಾವತಿಯಲ್ಲಿ ಹಿರಿಯ ನಾಗರಿಕರು ತುಂಬ ಜನ ಇದ್ದಾರೆ. ನೇಚರ್ ಅದೇ ವರ್ಷ ಇಷ್ಟು ಹಿರಿಯರಿಗೆ ನಾವು ಸನ್ಮಾನ ಮಾಡೋದು ಒಂದು ರೋಟರಿ ಒಂದು ಪದ್ಧತಿ. ಹಾಗಾಗಿ ಈ ವರ್ಷದಿಂದಲೇ ಪ್ರಾರಂಭ ಮಾಡಿದ್ದೀವಿ, ಅದು ಇವ್ರ ಮುಖಾಂತರನೇ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿ ಹೇಳೋದಕ್ಕೆ ನಮ್ಮ ರೋಟರಿ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಒಂದು ಎರಡು ಮಾತು.